ಲೋಕಸಭೆ ಸಮರಕ್ಕೆ ಕಾಂಗ್ರೆಸ್ ತಯಾರಿ ಚಿಕ್ಕೋಡಿಯಲ್ಲಿ ಯಾರಿಗೆ ಕಾಂಗ್ರೆಸ್ ಟಿಕೆಟ್ ಹೊಸಬರಿಗೆ ಮಣೆ ಹಾಕುತ್ತಾ ಕಾಂಗ್ರೆಸ್ ಪಕ್ಷ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗಶೀಶ್ವರ್ ಲೋಕಸಭಾ ಚುನಾವಣೆ ಬಂದಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಇಪ್ಪತ್ತೈದು ಗೆದ್ಬಿಡ್ತು ಚಿಕ್ಕೋಡಿನೂ ಬಿಜೆಪಿ ಇದೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಹಾಲಿ ಸಂಸದರು ಹೀಗಾಗಿ ಈ ಬಾರಿ ಚಿಕ್ಕೋಡಿಯಲ್ಲಿ ಹೇಗಾದರೂ ಮಾಡಿ ಕಮಲವನ್ನು ಬಾಡಿಸ್ಬೇಕು ಹಸ್ತ ದೊಡ್ಡದಾಗಿ ಗುರ್ತಿಸ್ಕೋಬೇಕು ಕಾಂಗ್ರೆಸ್ ಗೆಲುವನ್ನು ದಾಖಲಿಸಲೇಬೇಕು ಅನ್ನೋ ಲೆಕ್ಕಾಚಾರ ನಡೀತಾ ಇದೆ ಹೀಗಾಗಿ ಲೋಕಸಭೆ ಚಿಕ್ಕೋಡಿ ಲೋಕಸಭೆ ಲೆಕ್ಕಾಚಾರ ಏನು ಚಿಕ್ಕೋಡೀಲಿ ಏನು ಸಪೋರ್ಟ್ ಆಗುತ್ತೆ ಯಾರಿಗೆ ಯಾವ ವಿಧಾನಸಭಾ ಕ್ಷೇತ್ರ ಲೀಡ್ ಬರುತ್ತೆ ಅಂತ ನೋಡಿದ್ರೆ ಒಟ್ಟು ಲೋ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳು ನಿಪ್ಪಾಣಿ ಚಿಕ್ಕೋಡಿ ಸದಲಗ ಅಥಣಿ ಕಾಗವಾಡ ಕುಡಚಿ ರಾಯಭಾಗ ಹುಕ್ಕೇರಿ ಯಮಕನಮರಡಿ ಇದರಲ್ಲಿ ನಿಪ್ಪಾಣಿ ಬಿ ಜೆ ಪಿ ಆನಂತರ ಚಿಕ್ಕೋಡಿ ಸದಲಗ ಕಾಂಗ್ರೆಸ್ಸು ಅಥಣಿ ಕಾಂಗ್ರೆಸ್ಸು ಕಾಗವಾಡ ಕಾಂಗ್ರೆಸ್ಸು ಕುಡಚಿ ಕಾಂಗ್ರೆಸ್ಸು ರಾಯಭಾಗ ಬಿಜೆಪಿ ಹುಕ್ಕೇರಿ ಬಿಜೆಪಿ ಯಮಕನ ಮರಡಿ ಕಾಂಗ್ರೆಸ್ ಅಲ್ಲಿಗೆ ಎಂಟರಲ್ಲಿ ಐದು ಕಾಂಗ್ರೆಸ್ಸು ಮೂರು ಬಿ ಜೆ ಪಿ ಗೆಲುವನ್ನು ದಾಖಲಿಸ್ಕೊಂಡಿದೆ ಹಾಂ ಚಿಕ್ಕೋಡಿಯಲ್ಲಿ ಬಿಜೆಪಿಯಿಂದ ಆಬಿಯಸ್ಲಿ ಸಾಕಷ್ಟು ಅಲ್ಲೂ ಕೂಡ ಚರ್ಚೆಗಳಿದೆ ಏನಲ್ಲ ಅಣ್ಣಾಫ್ ಸಾಹೇಬ್ ಜೊಲ್ಲೆ ಹಾಲಿ ಸಂಸದರಿದ್ದರು ರಮೇಶ್ ಕತ್ತಿ ಕೇಳ್ಕೊತಾವ್ರೆ ಹಾಗೆಯೇ ಮಹಾಂತೇಶ್ ಕಾವಟಿಕ ಮಠ ಕೂಡ ಕೇಳ್ಕತ್ತವ್ರೆ ಆದರೆ ಕಾಂಗ್ರೆಸ್ನಲ್ಲಿ ಮುಖ್ಯವಾಗಿ ಕೇಳಿ ಬರ್ತಿರೋ ಹೆಸರು ಲಕ್ಷ್ಮಣರಾವ್ ಜಿಂಗಳೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಾಗೆ ಪ್ರಕಾಶ್ ಹುಕ್ಕೇರಿ ಮಾಜಿ ಸಂಸದರು ಚಿದಾನಂದ್ ಸವದಿ ಲಕ್ಷ್ಮಣ್ ಸವದಿ ಅವರ ಪುತ್ರ ಹಾಗೆ ಪ್ರಿಯಾಂಕಾ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಇವ್ರಗಳ ಹೆಸರು ತುಂಬ ದೊಡ್ಡ ಮಟ್ಟದಲ್ಲಿ ಕೇಳಬರ್ತಾ ಇದೆ ಇಲ್ಲೊಂದು ಕಡೆ ಬಿ ಜೆ ಪಿಗೆ ಸ್ವಲ್ಪ ವೀಕ್ನೆಸ್ಗಳಿದ್ದು ಕಾಂಗ್ರೆಸ್ ಅದನ್ನು ಪ್ಲಸ್ ಮಾಡ್ಕೋಬೇಕು ಈ ಬಾರಿ ಉತ್ತಮ ಅಭ್ಯರ್ಥಿಯನ್ನು ಹಾಕಿ ಅಂತ ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗಷ್ಟೇ ಹೇಳ್ತಿದ್ರು ಅತ್ಯುತ್ತಮವಾದ ಯುವ ಅಭ್ಯರ್ಥಿಗಳಿಗೆ ನಾವು ಅವಕಾಶವನ್ನು ಕೊಡ್ತೀವಿ ಅಂತ ಬಿ ಜೆ ಪಿಗಿರುವಂಥ ನೆಗೆಟಿವ್ ಅಂದರೆ ಇಲ್ಲಿ ಹಾಲಿ ಸಂಸದರು ನಿಪ್ಪಾಣಿಗೆ ಮಾತ್ರ ಸೀಮಿತ ಆಗೋರೆ ಎಂಟು ವಿಧಾನಸಭಾ ಕ್ಷೇತ್ರ ಪೈಕಿ ಐವರು ಕಾಂಗ್ರೆಸ್ಸು ಕೇಂದ್ರದ ಯಾವುದೇ ದೊಡ್ಡ ಯೋಜನೆ ಬಂದಿಲ್ಲ ಕ್ಷೇತ್ರಕ್ಕೆ ರಾಜ್ಯ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಬಿ ಜೆ ಅದು ಬಿ ಜೆ ಪಿಗೆ ನೆಗೆಟಿವ್ ಆಗುತ್ತೆ ಹಾಗೆ ಬಿ ಜೆ ಪಿಯಲ್ಲಿ ಒಳ ಜಗಳ ಹಾಗೂ ಪಕ್ಷಾಂತರ ಆದರೆ ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ಗೆ ಏನ್ ಪ್ಲೇಸ್ ಅನ್ನೋ ನೋಡಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಇದೆ ಗ್ಯಾರಂಟಿ ಯೋಜನೆಗಳ ಪರಿಣಾಮ ಲಕ್ಷ್ಮಣ್ ಸವದಿ ಮತ್ತು ಬೆಂಬಲಿಗರ ಬಲ ಬಿಜೆಪಿಗೆ ಸೆಡ್ಡು ಹೊಡೆದು ಬಂದು ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ದಿಗ್ವಿಜಯವನ್ನು ದಾಖಲಿಸಿದ ಲಕ್ಷ್ಮಣ ಸವದಿ ಅವರ ಬಲ ಇದೆ ಸ್ಥಳೀಯ ಬಿಜೆಪಿಯಲ್ಲಿ ಭಿನ್ನಾಭಿಪ್ರಾಯಗಳಿದೆ ಹಾಗೆ ಕ್ಷೇತ್ರದಲ್ಲಿ ಐದು ಜನ ಕಾಂಗ್ರೆಸ್ ಶಾಸಕರಿದ್ದಾರೆ ಇದು ಅತಿ ದೊಡ್ಡ ಶಕ್ತಿ ಆಗುತ್ತೆ ಅನ್ನೋ ಲೆಕ್ಕಾಚಾರ ಚಿಕ್ಕೋಡಿಲಿ ಆದರೆ ಯಾರು ಅಭ್ಯರ್ಥಿ ಆಗಬೇಕು ಅನ್ನೋ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಕಡೆ ಲಕ್ಷ್ಮಣ್ ಸವದಿ ಅವ್ರ ಮಗನ ಕೊಡಬೇಕಾ ಅಥವಾ ರಮೇಶ್ ಜಾರಕಿಹೊಳಿ ಅವರ ಮಗಳಿಗೆ ಕೊಡಬೇಕಾ ಅಥವಾ ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿಯವ್ರಿಗೆ ಕೊಡಬೇಕಾ ಹಾಗೆಂದ್ರೆ ಜಿಲ್ಲಾಧ್ಯಕ್ಷ ಲಕ್ಷ್ಮಣರಾವ್ ಜಿಂಗ್ಳೆ ಕೂಡ ನಾನೂ ಅವಕಾಶ ನನಗೂ ಕೊಡಿ ಅಂತ ಕೇಳ್ತಾವ್ರೆ ಹೀಗಾಗಿ ಚಿಕ್ಕೋಡಿ ಚದುರಂಗ ಈ ಬಾರಿ ಸಾಕಷ್ಟು ಕ್ಯೂರಿಯಾಸಿಟಿಯನ್ನು ಹುಟ್ಟಿಸಿದೆ ಒಂದು ಕಡೆ ಬಿ ಜೆ ಪಿ ಇಪ್ಪತ್ತೈದರಲ್ಲಿ ಇಪ್ಪತ್ತು ಕ್ಷೇತ್ರ ಉಳಿಸ್ಕೊತೀವಿ ಅಂತ ಕಾಂಗ್ರೆಸ್ ಗೆದ್ದಿರೋದು ಒಂದೇ ಒಂದು ಸೀಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಅವರು ಹೀಗಾಗಿ ಅದನ್ನು ನಾವು ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ದಿಗ್ವಿಜಯ ಸಿಕ್ಕಿದೆ ಹೀಗಾಗಿ ಇಪ್ಪತ್ತರ ಮೇಲೆ ನಾವು ಗೆಲ್ತೀವಿ ಅಂತ ಈ ಲೆಕ್ಕಾಚಾರ ನೋಡಿದ್ರೆ ಸೂಕ್ತ ಅಭ್ಯರ್ಥಿನ ಆಯ್ಕೆ ಮಾಡಲೇಬೇಕು ಕಾಂಗ್ರೆಸ್ ಆದಷ್ಟು ಬೇಗ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದೆ ಚಿಕ್ಕೋಡಿಯ ಅಭ್ಯರ್ಥಿ ಯಾರಾಗಬೇಕು ಕಾಂಗ್ರೆಸ್ಸಿಂದ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು